नमस्कार स्नेहितरे, वेलकम टू एमएस कॉम्पिटिटिव वर्ल्ड यूट्यूब चैनल। नान निम्म स्नेहित मंजुनाथ मेंडेगार वीडियोदल्लि तमगोस्कर सामान्य विज्ञान के संबंधित भौतशास्त्र रसायनशास्त्र जीवशास्त्र टॉप 30 प्रश्नोत्तर तयारिसिद्देने। इवु मुंबरुवंतह कॉम्पिटिटिव एग्जाम केळबहुदादंतह प्रश्नेगळागिवे। ಈ ಒಂದು ವಿಡಿಯೋವನ್ನು ತಾವು ಕೊನೆವರೆಗೂ ಕೇಳಿ ಮತ್ತು ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ। ಹಾಗಾದರೆ ಬನ್ನಿ ಸ್ನೇಹಿತರೆ, ಮೊದಲೇ ಪ್ರಶ್ನೆಯನ್ನು ನೋಡೋಣ। ಮೊದಲೇ ಪ್ರಶ್ನೆ, ಸೌರಶಕ್ತಿಯ ಗರಿಷ್ಠ ಸ್ಥಿರೀಕರಣವನ್ನು ಇದರಿಂದ ಮಾಡಲಾಗುತ್ತದೆ। ಸೌರಶಕ್ತಿ ಎಂಬುದು ಸೂರ್ಯನಿಂದ ಹೊರಹೊಮ್ಮುವಂತಹ ಅಗಾಧ ಪ್ರಮಾಣದ ಶಕ್ತಿ, ಇದೊಂದು ಮೂಲ ಶಕ್ತಿಯಾಗಿದ್ದು ಇದನ್ನು ಗರಿಷ್ಠ ಸ್ಥಿರೀಕರಣಗೊಳಿಸುವಂತಹ ಜೀವಿಗಳು ಹಸಿರು ಸಸ್ಯಗಳಾಗಿವೆ। ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಹಸಿರು ಸಸ್ಯಗಳು। ಮುಂದಿನ ಪ್ರಶ್ನೆ, ಪುರುಷ ಲೈಂಗಿಕ ಹಾರ್ಮೋನ್ ಇದಾಗಿದೆ। ಪುರುಷ ಲೈಂಗಿಕ ಹಾರ್ಮೋನ್ ಟೆಸ್ಟೋಸ್ಟಿರೋನ್ ಆಗಿದೆ। ಇದೊಂದು ಎಂಡ್ರೋಜನ್ ಎಂದು ಕರೆಯಲ್ಪಡ್ತಕ್ಕಂಥ ಒಂದು ಹಾರ್ಮೋನ್ ಆಗಿದೆ। ಇದು ಪುರುಷರಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ಗೆ ಕಾರಣವಾದ ಒಂದು ಲೈಂಗಿಕ ಹಾರ್ಮೋನ್ ಆಗಿದೆ। ಇದು ಪುರುಷರ ಲಕ್ಷಣಗಳನ್ನು ವ್ಯಕ್ತಪಡಿಸುವಲ್ಲಿ ಸಹಾಯಕವಾದ ಒಂದು ಹಾರ್ಮೋನ್। ಪುರುಷರ ಲಕ್ಷಣಗಳಾದ ಗಡ್ಡ ಮೀಸೆ ಮತ್ತು ಬಲಿಷ್ಠವಾದ ಸ್ನಾಯುಗಳು ಇವುಗಳನ್ನು ವ್ಯಕ್ತಪಡಿಸುವ ಒಂದು ಹಾರ್ಮೋನ್ ಆಗಿದೆ। ಅದೇ ರೀತಿಯಾಗಿ ಈಸ್ಟ್ರೋಜನ್ ಎಂಬುದು ಹೆಣ್ಣಿನಲ್ಲಿ ಕಂಡುಬರ್ತಕ್ಕಂಥ ಲೈಂಗಿಕ ಹಾರ್ಮೋನ್ ಆಗಿದೆ। ಇದು ಕೂಡ ಹೆಣ್ಣಿನಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಗಳನ್ನು ಉತ್ಪತ್ತಿ ಮಾಡತಕ್ಕಂತಹ ಒಂದು ಹಾರ್ಮೋನ್ ಆಗಿದೆ। ಅದರಂತೆ ಪ್ರೊಜೆಸ್ಟಿರಾನ್ ಎಂಬುದು ಒಂದು ಮಹಿಳೆಯರಲ್ಲಿ ಕಂಡುಬರುವಂಥ ಲೈಂಗಿಕ ಹಾರ್ಮೋನ್ ಆಗಿದ್ದು ಇದು ಪ್ರೆಗ್ನೆನ್ಸಿ ಹಾರ್ಮೋನ್ ಎಂದು ಕರೆಯಲ್ಪಡ್ತಕ್ಕಂಥ ಒಂದು ಹಾರ್ಮೋನ್ ಆಗಿದೆ। ಅದೇ ರೀತಿ ಇನ್ಸುಲಿನ್ ಎಂಬುದು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಸ್ಥಿರವಾಗಿಡುವಂತಹ ಒಂದು ಹಾರ್ಮೋನ್ ಆಗಿದೆ। ಮುಂದಿನ ಪ್ರಶ್ನೆ, ಪಿಂಕ್ ಮೌಲ್ಡ್ ಎಂಬುದು ಡ್ಯಾಶ್ನ ಸಾಮಾನ್ಯ ಹೆಸರು। ಪಿಂಕ್ ಮೌಲ್ಡ್ ಎಂದು ಕರೆಯಲ್ಪಡ್ತಕ್ಕಂತಹ ಒಂದು ಫಂಗಸ್ ಎಂದರೆ ಅದು ರೈಜೋಪಸ್। ಈ ಒಂದು ರೈಜೋಪಸ್ ಕೆಲವೊಂದು ಬಾರಿ ಆಸ್ಪರ್ಜಿಲ್ಲಸನ್ನು ಕೂಡ ಪಿಂಕ್ ಮೌಲ್ಡ್ ಎಂದು ಹೆಸರಿಸಲಾಗುತ್ತದೆ। ಮುಂದಿನ ಒಂದು ಪ್ರಶ್ನೆ, ಅತಿ ದೊಡ್ಡ ಏಕಕೋಶೀಯ ಜೀವಿ ಎಸ್ಟಾಬಿಲೇರಿಯಾ, ಆಪ್ಷನ್ ಬಿ ಆಗಿದೆ। ಮುಂದಿನ ಪ್ರಶ್ನೆ, ಗಾಳಿಯ ಸಾಪೇಕ್ಷ ಆರ್ದ್ರತೆಯನ್ನು ಅಳೆಯುವ ಮತ್ತು ದಾಖಲಿಸುವ ಸಾಧನ ಇದಾಗಿದೆ। ಇದು ಆರ್ದ್ರತೆಯನ್ನು ಅಳಿತಕ್ಕಂತಹ ಒಂದು ಅಳತೆಯ ಒಂದು ಸಾಧನ ಹೈಗ್ರೋಮೀಟರ್ ಆಗಿದೆ। ಹೈಡ್ರೋಮೀಟರ್ ಇದು ನೀರು ಅಳತೆ ಮಾಡುವ ಒಂದು ಸಾಧನವಾಗಿದ್ದು, ಲ್ಯಾಕ್ಟೋಮೀಟರ್ ಇದು ಹಾಲನ್ನು ಅಳತೆ ಮಾಡುವ ಒಂದು ಸಾಧನ, ಬ್ಯಾರೋಮೀಟರ್ ಎಂಬುದು ಗಾಳಿಯ ಒತ್ತಡವನ್ನು ಅಳತೆ ಮಾಡುವ ಒಂದು ಸಾಧನವಾಗಿದೆ। ಮುಂದಿನ ಒಂದು ಪ್ರಶ್ನೆ, ಕ್ಷುದ್ರ ಗ್ರಹಗಳು ಈ ಕೆಳಗಿನ ಎರಡು ಗ್ರಹಗಳ ನಡುವೆ ಸೂರ್ಯನ ಸುತ್ತ ಸುತ್ತುತ್ತವೆ। ಕ್ಷುದ್ರ ಗ್ರಹಗಳು ಸಾಮಾನ್ಯವಾಗಿ ಇರುವುದು ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯದಲ್ಲಿ ಇದ್ದು ಅವು ಸೂರ್ಯನ ಸುತ್ತ ಸುತ್ತುತ್ತಿರುತ್ತವೆ. ಮುಂದಿನ ಪ್ರಶ್ನೆ, ಯಾರಿಂದ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಕಂಡುಹಿಡಿಯಲಾಯಿತು? ಮೊದಲ ಬಾರಿಗೆ ಇಬ್ಬರು ವಿಜ್ಞಾನಿಗಳು ನಾಲ್ ಮತ್ತು ರಸ್ಕ್ ಎಂಬ ವಿಜ್ಞಾನಿಗಳು ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿದಿದ್ದಾರೆ. ಮುಂದಿನ ಪ್ರಶ್ನೆ, ನಮ್ಮ ಕ್ಷೀರಪಥದ ನಕ್ಷತ್ರ ಪುಂಜದ ಆಕಾರ ಇದಾಗಿದೆ. ಕ್ಷೀರಪಥ ಎಂಬುದು ಮಿಲ್ಕಿವೇ ಗ್ಯಾಲಾಕ್ಸಿಯ ಆಕಾರವು ಸುರುಳಿಯ ಆಕಾರವಾಗಿದೆ. ಮುಂದಿನ ಒಂದು ಪ್ರಶ್ನೆ, ಸೂರ್ಯನ ಬೆಳಕಿನ ಈ ಕೆಳಗಿನ ಯಾವ ಭಾಗವು ಸೌರ ಕುಕ್ಕರನ್ನು ಬಿಸಿ ಮಾಡುತ್ತದೆ? ಬೆಳಕಿನ ಅವೆಗೆಂಪು ಕಿರಣಗಳು ಎಂಬ ಭಾಗ ಇದು ಸೌರ ಕುಕ್ಕರನ್ನು ಬಿಸಿ ಮಾಡುತ್ತದೆ. ನೇರಳಾತೀತಗಳ ಕಿರಣಗಳು ಸಾಮಾನ್ಯವಾಗಿ ಇವು ಓಝೋನ್ ಪದರದಿಂದ
ಹೀರಲ್ಪಡ್ತವೆ. ಅವೆಗೆಂಪು ಕಿರಣಗಳು ಮಾತ್ರ ಇಲ್ಲಿ ಸೌರ ಕುಕ್ಕರನ್ನು ಬಿಸಿ ಮಾಡುತ್ತವೆ. ಕಾಸ್ಮಿಕ್ ಕಿರಣಗಳು ಅಲ್ಲ, ಕೆಂಪು ದೀಪವೂ ಅಲ್ಲ. ಮುಂದಿನ ಪ್ರಶ್ನೆ, ಶಬ್ದಗಳನ್ನು ಅದರ ಕಣ್ಣುಗಳು ಎಂದು ಬಳಸುವ ಪ್ರಾಣಿ. ಇಲ್ಲಿ ಸರಿಯಾದ ಉತ್ತರ ತೊಗಲು ಬಾವಲಿ ಅಥವಾ ಬಾವಲಿ. ಈ ಒಂದು ಬಾವಲಿಯು ಶ್ರವಣಾತೀತ ತರಂಗಗಳನ್ನು ತನ್ನ ದೇಹದ ಮೂಲಕ ಉತ್ಪತ್ತಿ ಮಾಡಿ ಹೊರಹಾಕಿದಾಗ ಅದು ಆ ಪ್ರಾಣಿಯ ಮುಂದಿರುವ ಯಾವುದೇ ಒಂದು ವಸ್ತುವಿಗೆ ಹೊಡೆದು ವಾಪಸ್ ಈ ಪ್ರಾಣಿಗೆ ಬಂದು ತಲುಪಿದಾಗ ಈ ಪ್ರಾಣಿ ಆ ವಸ್ತುವನ್ನು ಸೆನ್ಸ್ ಮಾಡುತ್ತದೆ, ಗ್ರಹಿಸುತ್ತದೆ. ಹಾಗಾಗಿ ಶಬ್ದ ತರಂಗಗಳ ಮೂಲಕ ಮುಂದಿರುವ ಯಾವುದೇ ಒಂದು ವಸ್ತುವನ್ನು ಗುರುತಿಸುವುದು ಬಾವಲಿಯಾಗಿದೆ. ಇದಕ್ಕೆ ಕಣ್ಣುಗಳು ಸಹಾಯಕವಾಗಿಲ್ಲ. ಹಾಗಾದರೆ ಸರಿಯಾದ ಉತ್ತರ ತೊಗಲು ಬಾವಲಿ. ಮುಂದಿನ ಪ್ರಶ್ನೆ, ಆಮ್ಲ ಮಳೆ ಡ್ಯಾಶ್ನಿಂದ ಉಂಟಾಗುತ್ತದೆ. ಆಮ್ಲ ಮಳೆ ಸಾಮಾನ್ಯವಾಗಿ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ನಿಂದ ಆಗುತ್ತದೆ. ಮುಂದಿನ ಪ್ರಶ್ನೆ, ಕಾಫಿ, ಕೋಕೋವಾ ಮತ್ತು ಕೋಲಾಕಾಯಿಗಳಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಆಲ್ಕಲಾಯ್ಡ್, ನೈಸರ್ಗಿಕವಾಗಿ ಕಂಡುಬರುವಂಥ ಒಂದು ಆಲ್ಕಲಾಯ್ಡ್ ಕ್ಯಾಫಿನ್ ಆಗಿದೆ. ಮುಂದಿನ ಪ್ರಶ್ನೆ, ಕೈಗಾರಿಕಾ ಶ್ರೀಮಂತರಿಂದ ಉಂಟಾಗುವ ನೀರಿನ ಮಾಲಿನ್ಯವನ್ನು ಪರೀಕ್ಷಿಸಲು ಈ ಕೆಳಗಿನ ಯಾವ ಕಳೆಗಳು ಉಪಯುಕ್ತವಾಗಿವೆ? ಸಾಮಾನ್ಯವಾಗಿ ಕೈಗಾರಿಕಾ ಶ್ರೀಮಂತರಿಂದ ಉಂಟಾಗುವಂತಹ ನೀರಿನ ಮಾಲಿನ್ಯವನ್ನು ಪರೀಕ್ಷಿಸಲು ನೀರಿನ ಹೈಸಿಂತ್, ವಾಟರ್ ಹೈಸಿಂತ್ ಎಂದು ಕರೆಯಲ್ಪಡ್ತಕ್ಕಂತಹ ಐಕಾರ್ನಿಯಾ ಎಂಬ ಕಳೆ ಉಪಯುಕ್ತವಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಜೋಡಿಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ? ಇಲ್ಲಿ ಜಿಪ್ಸಮ್ ಎಂಬುದು ಕ್ಯಾಲ್ಸಿಯಂ ಸಲ್ಫೇಟ್, ಅದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎಂದು ಮೆನ್ಷನ್ ಮಾಡಿದರೆ, ಸುಣ್ಣ ಸೋಡಿಯಂ ಸಲ್ಫೇಟ್ ಹಾಲು ಎಂದು ಜೋಡಿಸಿದ್ದಾರೆ. ಗ್ಲೋಬರ್ನ ಉಪ್ಪು ಕ್ಯಾಲ್ಸಿಯಂ ಸಲ್ಫೇಟ್ ಎಂದು ಆಗಿದೆ. ಸಾಲ್ಟ್ ಪಿಟರ್ ಎಂಬುದು ಪೊಟ್ಯಾಷಿಯಂ ನೈಟ್ರೇಟ್. ಇದಕ್ಕೆ ಸರಿಯಾದ ಉತ್ತರ ಸಾಲ್ಟ್ ಪಿಟರ್, ಪೊಟ್ಯಾಷಿಯಂ ನೈಟ್ರೇಟ್ ಸರಿಯಾಗಿ ಹೊಂದಿಸಲಾದ ಒಂದು ಉತ್ತರ. ಮುಂದಿನ ಪ್ರಶ್ನೆ, ಗಾಜು ಎಂಬುದು ಗಾಜನ್ನು ತಯಾರಿಸಬೇಕಾದರೆ ಮೂರನೇ ಹಂತದಲ್ಲಿ ಅದನ್ನು ಅನಿಲನ ಪ್ರಕ್ರಿಯೆಯಿಂದ ಬಹಳಷ್ಟು ಸ್ಲೋ ಆಗಿ ಅದನ್ನು ಕೂಲ್ ಮಾಡಲಾಗುತ್ತದೆ. ಹಾಗಾಗಿ ಇದೊಂದು ಸೂಪರ್ ಕೂಲ್ಡ್ ದ್ರವವಾಗಿದೆ. ಮುಂದಿನ ಪ್ರಶ್ನೆ, ವನಸ್ಪತಿ ತುಪ್ಪ ತಯಾರಿಕೆಯಲ್ಲಿ ಬಳಸುವ ಅನಿಲ, ವನಸ್ಪತಿ ತುಪ್ಪವನ್ನು ತಯಾರಿಸುವಾಗ ಜಲಜನಕವನ್ನು ಬಳಸುತ್ತಾರೆ. ಮುಂದಿನ ಪ್ರಶ್ನೆ, ಜಿಯೋಸ್ಟೇಷ್ನರಿ ಉಪಗ್ರಹವು, ಜಿಯೋಸ್ಟೇಷ್ನರಿ ಉಪಗ್ರಹಗಳು ಸಾಮಾನ್ಯವಾಗಿ ಸ್ಥಿರ ಎತ್ತರದಲ್ಲಿ ಫಿಕ್ಸ್ ಮಾಡಲಾಗಿರುತ್ತದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಸಂಶ್ಲೇಷಿತ ರಾಸಾಯನಿಕ ಸಂಯುಕ್ತಗಳನ್ನು ಒಳಗೊಂಡ ಔಷಧದ ಶಾಖೆ ಇದಾಗಿದೆ. ಇಲ್ಲಿ ಸಿಂಥೆಟಿಕ್ ಕೆಮಿಕಲ್ಸನ್ನು ಬಳಸಿಕೊಂಡು ಟ್ರೀಟ್ಮೆಂಟ್ ಮಾಡಲಾಗುತ್ತದೆ. ಆ ಒಂದು ಔಷಧದ ಶಾಖೆ ಅಲೋಪತಿಯಾಗಿದೆ. ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಇದು ಸಾಮಾನ್ಯವಾಗಿ ಸಸ್ಯಗಳಿಂದ ಕೆಲವು ಪ್ರಾಣಿಗಳಿಂದ ಉತ್ಪತ್ತಿಯಾದ ಕೆಲವೊಂದು ವಸ್ತುಗಳಿಂದ ಟ್ರೀಟ್ಮೆಂಟನ್ನು ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಒತ್ತಡ ಹೆಚ್ಚಾದಾಗ ಮಂಜುಗಡ್ಡೆ ಕರಗುವ ಬಿಂದು, ಇದು ಸಾಮಾನ್ಯವಾಗಿ ಕಡಿಮೆಯಾಗುತ್ತದೆ. ಮುಂದಿನ ಪ್ರಶ್ನೆ, ಮಾನವನ ಶ್ವಾಸಕೋಶದ ಅಲ್ವಿಯೋಲೈಗಳಲ್ಲಿ ಡ್ಯಾಶ್ ಅಂಗಾಂಶವಿರುತ್ತದೆ. ಶ್ವಾಸಕೋಶದಲ್ಲಿರುವಂತಹ ಗಾಳಿಚೀಲಗಳಾದಂತಹ ಅಲ್ವಿಯೋಲೈಗಳು ಒಂದೇ ಜೀವಕೋಶದ ದಪ್ಪವಿರುವ ಚಪ್ಪಟೆಯಾಕಾರದ ಜೀವಕೋಶಗಳನ್ನು ಒಳಗೊಂಡಂತಹ ಅಣುಲೇಪಕ ಅಂಗಾಂಶವನ್ನು ಹೊಂದಿರುತ್ತವೆ. ಮುಂದಿನ ಒಂದು ಪ್ರಶ್ನೆ, ಜೈವಿಕ ವಿಘಟನೀಯ ತ್ಯಾಜ್ಯಗಳನ್ನು ತೊಡೆದುಹಾಕಲು ಒಂದು ಉತ್ತಮ ಪರಿಹಾರವಾಗಿದೆ. ಜೈವಿಕವಾಗಿ ವಿಘಟನೆ ಹೊಂದತಕ್ಕಂತಹ ತ್ಯಾಜ್ಯಗಳನ್ನು ನಾವು ರೀಸೈಕ್ಲಿಂಗ್ ಅಥವಾ ಮರುಬಳಕೆ ವಿಧಾನದಿಂದ ತೊಡೆದುಹಾಕಬಹುದಾಗಿದೆ. ಮುಂದಿನ ಪ್ರಶ್ನೆ, ಫೊರಾಮೆನ್ ಮ್ಯಾಗ್ನಮ್ ಒಂದು ಡ್ಯಾಶ್ ದ್ವಿತೀಯ ರಂಧ್ರವಾಗಿದೆ. ಇದೊಂದು ರಂಧ್ರವಾಗಿದ್ದು ಫೊರಾಮೆನ್ ಮ್ಯಾಗ್ನಮ್ ಎಂಬುದು
ರಂಧ್ರವಾಗಿದ್ದು ಇದು ತಲೆಬುರುಡೆಯ ಹಿಂಭಾಗದಲ್ಲಿ ಇರುವಂತಹ ಒಂದು ರಂಧ್ರ. ಈ ರಂಧ್ರದ ಮೂಲಕ ಸಾಮಾನ್ಯವಾಗಿ ಮಿದುಳು ಬಳ್ಳಿ ಹೊರಬರುತ್ತದೆ. ಹಾಗಾದರೆ ಸರಿಯಾದ ಉತ್ತರ ತಲೆಬುರುಡೆ. ಮುಂದಿನ ಪ್ರಶ್ನೆ, ಪ್ರಾಣಿಗಳ ನಡವಳಿಕೆಯ ವೈಜ್ಞಾನಿಕ ಅಧ್ಯಯನದೊಂದಿಗೆ ವ್ಯವಹರಿಸುವ ಪ್ರಾಣಿಶಾಸ್ತ್ರದ ಶಾಖೆಯನ್ನು ಹೆಸರಿಸಿ. ಪ್ರಾಣಿಗಳ ನಡವಳಿಕೆಯ ವೈಜ್ಞಾನಿಕ ಅಧ್ಯಯನದೊಂದಿಗೆ ವ್ಯವಹರಿಸುವ ಪ್ರಾಣಿಶಾಸ್ತ್ರದ ಶಾಖೆ ಅದು ಈಥಾಲಜಿ ಆಗಿದೆ. ಪರಿಸರ ವಿಜ್ಞಾನವು ಪರಿಸರದ ಬಗ್ಗೆ ಅಧ್ಯಯನ ಮಾಡಿದರೆ ಶರೀರಶಾಸ್ತ್ರ ಇದು ಫಿಸಿಯಾಲಜಿ. ಅಂದರೆ ನಮ್ಮ ದೇಹದ ಒಳಭಾಗದಲ್ಲಿ ನಡೀತಕ್ಕಂಥ ಎಲ್ಲ ಕ್ರಿಯೆಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಜೀವಶಾಸ್ತ್ರದ ಒಂದು ಭಾಗ. ಅಂಗಾಂಶಶಾಸ್ತ್ರವು ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಗಂಡು ಸೊಳ್ಳೆಗಳು ತಮ್ಮ ಆಹಾರವನ್ನು ಡ್ಯಾಶ್ದಿಂದ ತೆಗೆದುಕೊಳ್ಳುತ್ತವೆ. ಗಂಡು ಸೊಳ್ಳೆಗಳು ಸಾಮಾನ್ಯವಾಗಿ ತಮ್ಮ ಆಹಾರವನ್ನು ಸಗಣಿ ಮತ್ತು ಇತರೆ ಭಗ್ನಾವಶೇಷಗಳಿಂದ ಪಡೆದುಕೊಳ್ಳುತ್ತವೆ. ಹೆಣ್ಣು ಸೊಳ್ಳೆಗಳು ತಮ್ಮ ಆಹಾರವನ್ನು ಬಹಳಷ್ಟು ವೇಳೆ ಯಾವುದೋ ಒಂದು ಪ್ರಾಣಿಯ ರಕ್ತವನ್ನು ಹೀರುವುದರ ಮೂಲಕ ತಮ್ಮ ಆಹಾರವನ್ನು ಪಡೆದುಕೊಳ್ಳುತ್ತವೆ. ಏಕೆಂದರೆ ಹೆಣ್ಣು ಸೊಳ್ಳೆಗಳಿಗೆ ಸಾಮಾನ್ಯವಾಗಿ ಅದರಲ್ಲಿ ಕಂಡುಬರ್ತಕ್ಕಂತಹ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರಬೇಕು. ಅದು ಮೊಟ್ಟೆಗಳನ್ನು ಹಾಕುವಂತಹ ಸೊಳ್ಳೆಗಳಾಗಿರುತ್ತವೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಸಗಣಿ ಮತ್ತು ಇತರ ಭಗ್ನಾವಶೇಷಗಳು. ಮುಂದಿನ ಪ್ರಶ್ನೆ, ಒಂದು ನಿರ್ದಿಷ್ಟ ಪ್ರದೇಶದ ಒಟ್ಟು ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬದುಕತಕ್ಕಂತಹ ಒಟ್ಟು ಪ್ರಾಣಿಗಳು ಮತ್ತು ಸಸ್ಯಗಳನ್ನು ನಾವು ಸಮುದಾಯ ಕಮ್ಯುನಿಟಿ ಎಂದು ಕರೆಯುತ್ತೇವೆ. ಹೃದಯದಲ್ಲಿ ಯಾವ ಹೃದಯ ಕೋಣೆ ಚಿಕ್ಕದಾಗಿರುತ್ತದೆ? ಸ್ನೇಹಿತರೆ, ನಿಮಗೀಗಾಗಲೇ ಗೊತ್ತು, ಹೃದಯದಲ್ಲಿ ನಾಲ್ಕು ಕೋಣೆಗಳಿರುತ್ತವೆ. ಅದರಲ್ಲಿ ಎರಡು ಹೃತ್ಕರ್ಣಗಳು, ಎರಡು ಹೃತ್ಕಕ್ಷಿಗಳು. ಅದರಲ್ಲಿ ಅತ್ಯಂತ ಚಿಕ್ಕದಾದ ಕೋಣೆಯಾಗಿದ್ದು ಅದು ಎಡ ಹೃತ್ಕಕ್ಷಿಯಾಗಿದೆ. ಅದರ ಸುತ್ತಲೂ ಮಸಲ್ಸ್ ಜಾಸ್ತಿ ಇರ್ತವೆ, ಕಾರ್ಡಿಯಾಕ್ ಮಸಲ್ಸು. ಅದು ಅತಿ ಹೆಚ್ಚು ರಕ್ತವನ್ನು ಪಂಪ್ ಮಾಡತಕ್ಕಂಥ ಒಂದು ಹೃದಯ ಕೋಣೆಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಸಮತೋಲಿತ ಆಹಾರವು, ಆಪ್ಷನ್ಗಳನ್ನು ನೋಡಿದಾಗ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುತ್ತದೆ. ಪ್ರೋಟೀನ್ನಿಂದ ಕೂಡಿರುತ್ತದೆ, ವಿಟಮಿನ್ ಮತ್ತು ಲವಣಗಳನ್ನು ಹೊಂದಿರುತ್ತದೆ, ಹೆಚ್ಚು ನೀರನ್ನು ಹೊಂದಿರುತ್ತದೆ. ಇದರಲ್ಲಿ ಸಾಮಾನ್ಯವಾಗಿ ಸಮತೋಲಿತ ಆಹಾರವು ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುತ್ತದೆ. ಮುಂದಿನ ಪ್ರಶ್ನೆ, ಡ್ಯಾಶ್ ಒಂದು ಶಕ್ತಿಯ ಆಗರವಾಗಿದೆ. ನಮ್ಮ ಆಹಾರದ ವಸ್ತುಗಳಲ್ಲಿ, ಆಹಾರದ ಕಂಟೆಂಟ್ಸ್ಗಳಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅದು ಸಕ್ಕರೆ. ಹಾಗಾಗಿ ಸಕ್ಕರೆಯನ್ನು ನಾವು ಸಾಮಾನ್ಯವಾಗಿ ಕಾರ್ಬೋಹೈಡ್ರೇಟ್ ಎಂದು ಕರೆಯುತ್ತೇವೆ. ಹಾಗಾಗಿ ಸಕ್ಕರೆಯಲ್ಲಿ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ವಿಟಾಮಿನ್ ಆಗಿದೆ? ಈ ಆಪ್ಷನ್ಗಳನ್ನು ನೋಡಲಾಗಿ ಸಿಟ್ರಿಕ್ ಆಮ್ಲ, ಫೋಲಿಕ್ ಆಮ್ಲ, ಗ್ಲುಟಮಿಕ್ ಆಮ್ಲ ಮತ್ತು ಲಿನೋಲೆಯಿಕ್ ಆಮ್ಲ. ಅದು ಲಿನೋಲೆಯಿಕ್ ಆಮ್ಲ. ಇದರಲ್ಲಿ ಫೋಲಿಕ್ ಆಮ್ಲ ಎಂಬುದು ಒಂದು ವಿಟಾಮಿನ್ ಆಗಿದೆ. ಇನ್ನು ಕೊನೆಯ ಪ್ರಶ್ನೆ, ಸಿರಿಧಾನ್ಯಗಳು ಡ್ಯಾಶ್ನ ಆಗರಗಳಾಗಿವೆ. ಸಿರಿಧಾನ್ಯಗಳು ಸಾಮಾನ್ಯವಾಗಿ ಪಿಸ್ಟ್ ಅಂದರೆ ಸ್ಟಾರ್ಚ್ನ ಒಂದು ಪ್ರಮುಖ ಆಗರಗಳಾಗಿವೆ. ಧನ್ಯವಾದ ಸ್ನೇಹಿತರೆ, ಈ ವಿಡಿಯೋ ತಮಗೆ ಲೈಕ್ ಆದಲ್ಲಿ ಇದನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ, ಮತ್ತು ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.